ವೀಕ್ಷಕರೇ, ವಿಶ್ವಕಪ್ ಗೆದ್ದು ಬಾ ಭಾರತ ಎನ್ನುವ ಮಂಜುನಾಥ್. ನಿಮಗೆ ಗೊತ್ತಿದೆ, ಕಲಾವಿದ ಮಂಜುನಾಥ್ ಅಂದ್ರೆ ಒಂದು ಕ್ರಿಯೇಟಿವ್ ಪಾದರಸ. ಯಾವುದೇ ಆಗಲಿ, ನಿಮ್ಗೆ ಗೊತ್ತಿದ್ರೆ ಈಗ ಚಂದ್ರಯಾನ ಆಯಿತು, ಇನ್ನೂ ಕೆಲವೊಂದು ಈ ಭಾರತ್ ರೈಲು, ಯಾವುದೇ ಆಗಲಿ ತಮ್ಮ ಕುಂಚದಿಂದ ಒಂದು ಕಲಾ ಪ್ರಪಂಚವನ್ನೇ ಕ್ರಿಯೇಟ್ ಮಾಡ್ತಾರೆ ನಮ್ಮ ಧಾರವಾಡ ಕೆಳಗಿರಿಯ ಕಲಾವಿದ ಮಂಜುನಾಥ್. 2023 ವರ್ಲ್ಡ್ ಕಪ್ ನಿಮ್ಗೆ ಗೊತ್ತಿರಬೇಕು, 10 ವರ್ಷ ಕಾಯ್ತು ಭಾರತ. ಈಗ 140 ಕೋಟಿ ಜನರ ಆಶಯ ರಾಶಿ ಈಗ ಅಹಮದಾಬಾದ್ ನರೇಂದ್ರ ಮೋದಿ ಮೈದಾನದಲ್ಲಿ ನಾಳೆ ಸಾಕಾರಗೊಳ್ಳಲಿದೆ. ಯಾಕಂದ್ರೆ ಗೆಲ್ಲೋದು ನಾವೇ. ನಿಮ್ಗೆ ಗೊತ್ತಿದೆ, ಸ್ಟಾರ್ಟಿಂಗ್ ಈ ಆಸಿಸ್ ಜೊತೆನೆ, ಆಸ್ಟ್ರೇಲಿಯಾ ಜೊತೆಗೇನೆ ಹಣಾಹಣಿ ಆಯ್ತು. ಈ ಮುಂಚೆ ಆಸ್ಟ್ರೇಲಿಯಾ ಜೊತೆಗೆ ಇದುವರೆಗೂ ಒಂದು 13 ಪಂದ್ಯಗಳನ್ನ ಭಾರತ ಆಡಿದ್ರೆ 8 ಪಂದ್ಯಗಳನ್ನ ಈ ವರ್ಲ್ಡ್ ಕಪ್ ದಲ್ಲ, ಈ ಮುಂಚೆ ಹೇಳ್ತಾ ಇದ್ದೀನಿ, 8 ಪಂದ್ಯಗಳನ್ನ ಆಸ್ಟ್ರೇಲಿಯಾ ಗೆದ್ದಿತ್ತು. ಈ ಬಾರಿ ಹಂಗ ಆಗಂಗಿಲ್ಲ, ಅದಕ್ಕೆ ಹೇಳ್ತಾರಲ್ಲ ನೀನ ನನ್ನ ಅನ್ನೋ ರೀತಿನಲ್ಲಿ ಇದೆ. 2023 ವರ್ಲ್ಡ್ ಕಪ್ ಏನಿದೆಲ್ಲ ಭಾನುವಾರ, ಇವಾಗ ಇಂಡೋ ಆಸಿಸ್ ವಿಶ್ವಕಪ್ ಹಣಾಹಣಿ ಅಂತಾನೆ ಹೇಳ್ಬೋದು. ಇಲ್ಲಿ ಅಹಮದಾಬಾದ್ ನಲ್ಲಿ ನೀವು ನಾಳೆ ನೋಡ್ತೀರಾ, ಗೆಲುವು ನಮ್ಮದೇ ಅಂತ ಹೇಳ್ತೀರಾ. 10 ಪಂದ್ಯಗಳಲ್ಲಿ ಭಾರತ ಗೆದ್ದು ಬಂದಿದೆ. ಹಾಗೆ ಮೊದಲ ಹಣಾಹಣಿ ಕೂಡ ಇವ್ರ ಜೊತೆಗೆ ಇತ್ತು, ನಿಮಗೆ ಗೊತ್ತಿದೆ. 10 ವರ್ಷಗಳ ICC ಟ್ರೋಫಿ ಇದೆಯಲ್ಲ, ಇದರ ಬರವನ್ನ ಈಗ ಭಾರತ ನೀಗಿಸಲಿದೆ. ಎಲ್ಲರೂ ಉತ್ಸಾಹಿಗಳಾಗಿದ್ದಾರೆ. 1983 ನಾ ಹೇಳಿದೆ 13 ಪಂದ್ಯಗಳಲ್ಲಿ 8 ಆಸ್ಟ್ರೇಲಿಯಾ ಗೆದ್ದಿತ್ತು. ಈ ಬಾರಿ ಹಂಗಲ್ಲ, ಎವ್ರಿ ಸಂಡೇ ಇಸ್ ನಾಟ್ ಯುವರ್ಸ್ ಅಂತಾರಲ್ಲ, ಹಂಗೆ ಈ ಬಾರಿ 100% ಕಪ್ ಆಲ್ರೆಡಿ ಕಲಾವಿದ ಮಂಜುನಾಥ್ ಅವರು ತಗೊಂಡ್ಬಿಟ್ಟಿದ್ದಾರೆ, ಕೈಯಲ್ಲಿ ಹಿಡಿದಿದ್ದಾರೆ ನೋಡಿ ನೀವು. 23 ಆಗಿರೋದ್ರಿಂದ ಅವ್ರ ಕ್ರಿಯೇಟಿವಿಟಿ ನೋಡಿ. 2023 23 ಇಂಚಿನ ಅಂದ್ರೆ ಸಣ್ಣದಾದ ಒಂದು ವರ್ಲ್ಡ್ ಕಪ್ ಅನ್ನ ಆಲ್ರೆಡಿ ಅವ್ರು ತಗೊಂಡಿದ್ದಾರೆ. ಮಂಜುನಾಥ್ ಅವರು ಭಾರತೀಯರು, ಅವ್ರ ಕೈಯಲ್ಲಿ ಹಿಡಿದಿದ್ದಾರೆ ಅಂದ್ರೆ ಮತ್ತೆ ಭಾರತ ಗೆಲ್ಲಿದ್ರೆ ಹೆಂಗೆ, 100%. ಯಾಕಂದ್ರೆ ನಮ್ಮ ನಿಮ್ಮ ಹಾರೈಕೆ ಖಂಡಿತ ಗೆದ್ದು ಬಾ ಭಾರತ ಅಂತ ಹೇಳ್ತೀವಿ. ಈಗ ಸೋಲು ಅನ್ನೋದು ಇಲ್ಲ, ಯಾಕಂದ್ರೆ ನಮ್ಮ ದಿಲ್ ಹಂಗಿದ್ದೀರಿ. ಈ ಮಂಜುನಾಥ್ ಅವರು ಯಾವ ರೀತಿ ತಯಾರಿ ಮಾಡ್ತಾರೆ, ಆಮೇಲೆ ಏನ್ ಹೇಳ್ತಾರೆ ಪ್ರತಿಯೊಂದರಲ್ಲಿ, ಭಾರತೀಯರಂದ್ರೆ ಹಿಂಗಿರ್ಬೇಕು ಮಂಜುನಾಥನ ಹಾಗೆ ಅನ್ನೋ ರೀತಿನಲ್ಲಿ ಅವರು ಮಾಡಿ ತೋರಿಸ್ತಾರೆ ಪ್ರತಿಯೊಂದು ಕಲೆಯಲ್ಲಿ. ಹೀಗಾಗಿ ನಾನು ಅವ್ರನ್ನ ಕರೆಯೋದು ಕಲಾ ತಪಸ್ವಿ ಅಂತೇಳಿ, ಯಾಕಂದ್ರೆ ಅವ್ರು ಹಂಗಿದ್ದಾರೆ. ಈಗ ಅವರು ಯಾವ ರೀತಿ ತಯಾರಿ ಮಾಡ್ತಾ ಇದ್ದಾರೆ ಅದರ ಶ್ರಮ ನೋಡಿ. ಈಗ 140 ಕೋಟಿ ಜನರ ಆಶಯವನ್ನ ಇವರು ಕೈಯಲ್ಲಿ ಹಿಡಿದಿದ್ದಾರೆ. ಎಲ್ಲವನ್ನ ನಿಮಗೆ ತೋರಿಸ್ತೀವಿ, ಬನ್ನಿ ಹೋಗೋಣ.